ಕೂತು 6 ಗಂಟೆವರೆಗೆ ಪ್ರಚಾರ ಇದೆ. ಬರೆಯುವ ವಿಚಾರ 6 ಗಂಟೆ ಆದ್ಮೇಲೆ ಮನ್ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಮತ್ತು ಅಭ್ಯರ್ಥಿ ಮತ ಕೇಳಬಹುದು. ಏಳನೇ ತಾರೀಕು ಕರ್ನಾಟಕದಲ್ಲಿ 2ನೇ ಮತದಾನ. ಅವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತದೆ. ಈಗಾಗಲೇ ಏಪ್ರಿಲ್ 26ನೇ ತಾರೀಕು 1ನೇ ಮತದಾನ ನಡೆದಿದೆ. ಆದರೂ ಕೂಡ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಈ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆದಿರುವುದರಿಂದ ನಾವು ಈಗಾಗಲೇ ಏಪ್ರಿಲ್ 26ನೇ ತಾರೀಕು ನಡೆದಿರತಕ್ಕಂಥ ಚುನಾವಣೆಯಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮತ್ತೆ ಸ್ಥಳೀಯ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 8ರಿಂದ 9 ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾಹಿತಿ ಇದೆ. 2ನೇ ಹಂತದ ಚುನಾವಣೆಯಲ್ಲಿ 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾಹಿತಿ ಇದೆ. 10 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತೀವಿ ಅಂತಕ್ಕಂಥ ಮಾಹಿತಿ ಇದೆ. ಕನಿಷ್ಠ 20 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಕಾರಣ ಯಾಕಪ್ಪ ಅಂತಂದರೆ ನಾವು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದಂಥ 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ. ಜೊತೆಗೆ ಈ 5 ಗ್ಯಾರಂಟಿಗಳು ಮಧ್ಯವರ್ತಿಗಳ 5 ಗ್ಯಾರಂಟಿಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಚೆಕ್ಗಳ ಮೂಲಕ ಮನೆ ಮನೆಗೆ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೋ ಆ ಗ್ಯಾರಂಟಿ ಚೆಕ್ಗಳಿಗೆ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸಹಿ ಮಾಡಿದ್ದೋ. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಮೇ 20, 2023 ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕ್ಯಾಬಿನೆಟ್ ಹಾಲಿಗೆ ಬಂದು ಅಲ್ಲಿಂದ ಅವತ್ತೆ ಒಂದು ಆದೇಶವನ್ನು ಹೊರಡಿಸ್ತು ಸರ್ಕಾರದಿಂದ, 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತೇಳಿ, ಮೊದಲನೇ ವರ್ಷದಲ್ಲೇ ಜಾರಿ ಮಾಡ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸ್ತು. ಜೂನ್ 11ನೇ ತಾರೀಕು 2023 ಅವತ್ತು ಮೊದಲನೇ ಗ್ಯಾರಂಟಿಯನ್ನು ಜಾರಿ ಕೊಟ್ಟವು. ಶಕ್ತಿ ಯೋಜನೆ ಸರ್ಕಾರಿ ಬಸ್ಗಳಲ್ಲಿ ಈ ರಾಜ್ಯದ 7 ಕೋಟಿ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಆದೇಶವನ್ನು ಮಾಡಿದೆ. ಅದು ಜೂನ್ 11ನೇ ತಾರೀಕಿಗೆ ಚಾಲನೆಯನ್ನು ಕೊಟ್ಟವು. ಅಂದಿನಿಂದ ಇವತ್ತಿನವರೆಗೆ ಸುಮಾರು 202 ಕೋಟಿ ಮಹಿಳೆಯರು ಅಂದರೆ ಟಿಕೆಟ್ಗಳು 202
ಟಿಕೆಟ್ ತಕೊಂಡು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಟಿಕೆಟ್ ತಗೊಂಡು ಉಚಿತವಾಗಿ ಪ್ರಯಾಣ ಮಾಡಿದ್ರೆ ಇನ್ನೂರ ಎರಡು ಕೋಟಿ ಅಷ್ಟು ಜನ ಅಷ್ಟು ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಸೊ ಆಮೇಲೆ ಮುಂಬೈನಲ್ಲಿ ವಿಧಾನಸೌಧದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟರು. ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆಂತಂದ್ರೆ ನಾನು 2013-18 ಮುಖ್ಯಮಂತ್ರಿಯಾಗಿರುವಾಗ ಬಡವರಿಗೆ ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂತ ಎಲ್ರಿಗೂ ಕೂಡ ಸುಮಾರು 1,18,00,000 ಜನರಿಗೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದೆ. ಬಿಜೆಪಿಯವರು ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಬೀಳಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಸರ್ಕಾರದ ಅವಧಿನಲ್ಲಿ ಕೊಡ್ತಾ ಇದ್ದಂತ 7 ಕೆಜಿ ಅಕ್ಕಿಯನ್ನ 5 ಕೆಜಿಗೆ ಇಳಿಸಿದರು. ನಾನು ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಯಡಿಯೂರಪ್ಪನವರ ಸರ್ಕಾರ ಒಪ್ಪಲಿಲ್ಲ. ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಚುನಾವಣಾ ಸಂದರ್ಭದಲ್ಲಿ ಪ್ರವಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬಹಳ ಜನ ಬಡವರು ನಮಗೆ 5 ಕೆಜಿ ಅಕ್ಕಿ ಸಾಲಲ್ಲ, ಇನ್ನೂ ಜಾಸ್ತಿ ಕೊಡಬೇಕು ಅಂತೇಳಿ ನಮ್ಮನ್ನು ಭೇಟಿ ಮಾಡಿ ಮನವಿ ಮಾಡಿದ್ರು. ಅದಕ್ಕೋಸ್ಕರ ನಾವು 5 ಕೆಜಿ ಈಗ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇನ್ನ 5 ಕೆಜಿ ಜಾಸ್ತಿ ಕೊಡ್ತೀವಿ, ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ. ಆಮೇಲೆ ಈ ಕಾರ್ಯಕ್ರಮ ಜಾರಿಗೆ ಕೊಡದಾಗ ಒಟ್ ಮಾತುಕತೆ ನಡೆಸಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ಸಹಕಾರ ಮಾಡಲಿಲ್ಲ, ಅಕ್ಕಿ ಕೊಡಿಸಲಿಲ್ಲ. ಫುಡ್ ಕಾರ್ಪೊರೇಷನ್ ನಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ದಾಸ್ತಾನಿದ್ರು ಕೂಡ ನಾವೇನು ಪುಕ್ಕಟೆ ಕೇಳಿರಲಿಲ್ಲ, ಅವರಿಗೆ ಪುಕ್ಕಟೆ ಕೊಡಿ ಅಂತ ಕೇಳಿರಲಿಲ್ಲ. ನೀವೆಷ್ಟು 1 ಕೆಜಿಗೆ ಬೆಲೆ ನಿಗದಿ ಮಾಡ್ತೀವಿ ಅಷ್ಟನ್ನ ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿದ್ರು. ಮೊದಲು ಕೊಡ್ತೀವಿ ಅಂತ ಒಪ್ಕೊಂಡ್ರು, ಆಮೇಲೆ ಕೇಂದ್ರ ಸರ್ಕಾರದ ಕೊಡಬೇಡ ಅಂತ ಹೇಳಿದ್ರು, ಹಾಗಾಗಿ ಕೊಡ್ಲಿಲ್ಲ ಅವರು. ಅದಕ್ಕೋಸ್ಕರ ಅಕ್ಕಿ ಎಲ್ಲೂ ಮಾರುಕಟ್ಟೆಯಲ್ಲಿ ಸಿಗದೇ ಇದ್ದರಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು 1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ ನಮಗೆ ಕೊಡ್ತಾ ಇದ್ರು. ಅದರಂತೆ ಒಬ್ಬರಿಗೆ 5 ಕೆಜಿಗೆ 34 ರೂಪಾಯಿನಂತೆ 170 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ರು. ಪ್ರತಿಯೊಬ್ಬರಿಗೆ ಜುಲೈ ತಿಂಗಳಿಂದ 170 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಅದನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಗೃಹ ಜ್ಯೋತಿ ಅಂತೇಳಿ ಗುಲ್ಬರ್ಗದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಅದು ಕೂಡ ಜುಲೈ ತಿಂಗಳಿಂದ ಪ್ರಾರಂಭ ಮಾಡಿದರು. ಆಗಸ್ಟ್ ತಿಂಗಳಿಂದ ಬಿಲ್ ಬಂತು, ಕರೆಂಟ್ ಬಿಲ್ ಸುಮಾರು 200 ಯೂನಿಟ್ವರೆಗೆ ಯಾರು ವಿದ್ಯುತ್ತನ್ನ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ, ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಅದು ಸುಮಾರು 1 ಕೋಟಿ
ಅರವತ್ತು ಲಕ್ಷ ಜನರಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ. ಸುಮಾರು 92%ಗೂ ಹೆಚ್ಚು ಜನ ಈ 200 ಯೂನಿಟ್ ಒಳಗಡೆ ವಿದ್ಯುತ್ ಬಳಸ್ತಕ್ಕಂಥ ಅವರಿಗೆ ಸಹಾಯ ಮಾಡಲಿಕ್ಕೆ ಬಿಲ್ ಕರೆಂಟ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದು 3ನೇ ಯೋಜನೆ, ಗ್ಯಾರಂಟಿ ಯೋಜನೆ. 4ನೇ ಗ್ಯಾರಂಟಿ ಯೋಜನೆ ಸುಮಾರು 1,21,00,000 ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ. ಯಾಕಂತಂದ್ರೆ ಬಡವ್ರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡಬೇಕು. ಬಡವ್ರ ಕೈನಲ್ಲಿ ದುಡ್ಡು ಇರಬೇಕು. ಕೊಂಡ್ಕೊಳ್ತಕ್ಕಂಥ ಈ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತೇಳಿ 2,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದು ಮೈಸೂರಿನಲ್ಲಿ ಚಾಲನೆ ಆಯಿತು. ಆಗಸ್ಟ್ ತಿಂಗಳಿಂದ ಇದು ಜಾರಿಗೆ ಬರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟರು. ಆಮೇಲೆ ಯುವ ನಿಧಿ ಕಾರ್ಯಕ್ರಮ, ಇದು ಶಿವಮೊಗ್ಗದಲ್ಲಿ ಇದಕ್ಕೆ ಚಾಲನೆ ಕೊಟ್ಟು ಜನವರಿ ತಿಂಗಳಲ್ಲಿ ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಯಾರು 22-23ರಲ್ಲಿ ಪಾಸ್ ಆಗಿದ್ದಾರೆ, 6 ತಿಂಗಳಲ್ಲಿ ಕೆಲಸ ಸಿಕ್ಕಿರಲ್ಲ, ಅವರಿಗೆ ನಾವು ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ದರು. ಅದರಂತೆ ಅದನ್ನ ಜಾರಿ ಮಾಡ್ತಕ್ಕಂಥದ್ದು ಮಾಡಿದ್ರು. 2 ವರ್ಷದ ಒಳಗಡೆ, ಯಾಕೆ 2 ವರ್ಷ ನಿಗದಿ ಮಾಡಿದ್ದೀವಿ ಅಂತಂದ್ರೆ 2 ವರ್ಷದ ಒಳಗಡೆ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಉದ್ಯೋಗ ಸಿಗ್ಬೇಕು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಯಾವ ಡಿಮ್ಯಾಂಡ್ ಇದೆ, ಯಾವ ಕ್ಯಾಟಗರಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರಿಗೆ ಕೆಲಸ ಸಿಕ್ಕಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಹೀಗೆ ಕರ್ನಾಟಕದ ಕನ್ನಡಿಗರಿಗೆ 5 ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ. ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ದುಡಿದಂತೆ ನಡೆದಿದೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಹಿಂದೆನೂ ಕೂಡ ನಾವು ನಡ್ಕೊಂಡಿದ್ದೇವೆ. 2013-18 ನಾವು ಅಧಿಕಾರದಲ್ಲಿದ್ದಾಗ 165 ಗ್ಯಾರಂಟಿಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೆ. ಅದ್ರ ಜೊತೆಗೆ 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೆ. ಅದರ ಆಧಾರದ ಮೇಲೆ ಜನ ನಮ್ಮ ಮೇಲೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಂತೆ ನಡೆಸುತ್ತದೆ. ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದಾಗ ಇವತ್ತವರೆಗೆ 44,000 ಕೋಟಿ ರೂಪಾಯಿ ಕಟ್ಟಿದೆ. ಇವತ್ತಿನವರೆಗೆ 44,000 ಕೋಟಿ ರೂಪಾಯಿ ಖರ್ಚಾಗಿದೆ. ಸುಮಾರು 23-24ರಲ್ಲಿ 36,000 ಕೋಟಿ ರೂಪಾಯಿದಷ್ಟು ಖರ್ಚಾಗಿದೆ. 36,000 ಕೋಟಿ ರೂಪಾಯಿ ಬಿಜೆಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ಮೊದಲು ಈ ಗ್ಯಾರಂಟಿಗಳನ್ನ ನಾವು ವಾಗ್ದಾನ ಮಾಡಿದಾಗ, ಘೋಷಣೆ ಮಾಡಿದಾಗ ಇವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈ ಗ್ಯಾರಂಟಿಗಳನ್ನ ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ.
ಆಮೇಲೆ ಎರಡನೇ ಸಾರಿ ಏನ್ ಹೇಳಿದ್ರು ಅಂತಂದ್ರೆ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಯ್ತವೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಮೂರನೇ ಸಾರಿ ಏನ್ ಹೇಳ್ತಾರೆ ಅಂತಂದ್ರೆ, ಇವು ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಮಾತ್ರ ನಡೀತವೆ, ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಮಾತ್ರ ನಡೀತವೆ, ಆಮೇಲೆ ನಿಂತು ಹೋಗ್ತವೆ. ನೀವೆಲ್ಲ 24-25 ಬಜೆಟ್ ನೋಡಿದ್ದು, 24-25 ಬಜೆಟ್ ನಲ್ಲಿ ಸುಮಾರು ಒಂದು ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜು ಮಾಡಿದ್ದೀವಿ, ಅಂದಾಜು ಮಾಡಿದ್ದೀವಿ. ಈಗಾಗಲೇ ಬಜೆಟ್ ನಲ್ಲಿ 52,900 ಕೋಟಿ ರೂಪಾಯಿಗಳನ್ನ, ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ 2024-25 ಬಜೆಟ್ ನಲ್ಲಿ 1,20,000 ಕೋಟಿ ರೂಪಾಯಿ. ಎಲ್ಲೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಕಡಿಮೆ ಆಗಿರೋದಕ್ಕೆ ನೋಡ್ತೇವೆ. ಯಾಕಂದ್ರೆ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅಂತೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 23-24-22-23 ಅದಕ್ಕಿಂತ ಹೆಚ್ಚು ಹಣವನ್ನ ನಾವು 24-25 ತೆಗೆದುಕೊಂಡು ಘೋಷಣೆ ಮಾಡಿದ್ದೀವಿ. ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ, 3,71,000 ಕೋಟಿ. ಬಸವರಾಜ ಬೊಮ್ಮಾಯಿ ಮಂಡಿಸಿದಂತ ಬಜೆಟ್ 23-24 ಮಂಡಿಸಿದಂತ ಬಜೆಟ್ 3,09,000 ಕೋಟಿ, ನಾವು ಮಂಡಿಸಿರ್ತಕ್ಕಂಥದ್ದು 3,71,000 ಕೋಟಿ. ಅದರಿಂದ ಈ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಆರೋಪಗಳು, ಜನರನ್ನು ತಪ್ಪುದಾರಿಗಳಿಲಿಕ್ಕೆ, ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗಲಿ ಅಂತ ಹೇಳಲಿಕ್ಕೆ ಈ ಗ್ಯಾರಂಟಿಗಳನ್ನ ಈ ಒಂದ್ಸಾರಿ ಹೇಳಿದ್ರು ಜಾರಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ, ಇನ್ನೊಂದ್ಸಾರಿ ಹೇಳಿದ್ರು ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಯ್ತವೆ. ಮೂರನೇ ಸಾರಿ ಹೇಳಿದ್ರು ಚುನಾವಣೆಯವರಿಗೆ ಮಾತ್ರ ಮಾಡ್ತಾರೆ ಚುನಾವಣೆ ಆದ. ನಾವು ಈ ಗ್ಯಾರಂಟಿ ಯೋಜನೆಗಳು ನಿರಂತರ, ಯಾಕಂತಂದ್ರೆ ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ, ಅವು ಏನಾರು ಮಾಡಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಹುನ್ನಾರ. ಯಾಕಂತಂದ್ರೆ ಬಿಜೆಪಿಯವರು ಬಡವರು, ರೈತರು, ಮಹಿಳೆಯರು, ಕಾರ್ಮಿಕರು, ದಲಿತರು ಇವರೆಲ್ಲರ ವಿರೋಧಿಗಳು. ಇವರು ಯಾವತ್ತೂ ಕೂಡ ಅವರು ಸಾಮಾಜಿಕ ನ್ಯಾಯ ಮಾತಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.